ಫಾರ್ ಎಕ್ಸಾಂಪಲ್ ಗೆಳತಿ ಅನ್ನೋ ಶಬ್ದವನ್ನ ನಿಮಗೆ ಕೊಟ್ಟಿರ್ತಾರೆ, ಇದು ಯಾವ ಲಿಂಗಕ್ಕೆ ಉದಾಹರಣೆ ಅಂತ ಕೇಳಿದಾಗ ನೀವು ಬರಿಬೇಕಾಗತ್ತೆ ಸ್ತ್ರೀಲಿಂಗ. ಅಥವಾ ಬಹು ಆಯ್ಕೆ ಪ್ರಶ್ನೆಯಲ್ಲಿ ಕೊಟ್ಟಾಗ ನೀವು ಅದನ್ನ ಟಿಕ್ ಮಾಡಬೇಕಾಗತ್ತೆ ಸ್ತ್ರೀಲಿಂಗ ಅಂತ ಹೇಳಿಬಿಟ್ಟು. ಈಗ ನಾವು ಪುಲ್ಲಿಂಗದ ಬಗ್ಗೆ ತಿಳ್ಕೊಂಡ್ವಿ, ಸ್ತ್ರೀಲಿಂಗದ ಬಗ್ಗೆ ತಿಳ್ಕೊಂಡ್ವಿ. ಹಾಗೆ ಲಿಂಗದ ಮುಂದಲ್ಲಿ ಮೂರನೆಯದು ನಪುಂಸಕ ಲಿಂಗ, ಅದರ ಬಗ್ಗೆ ಈಗ ತಿಳ್ಕೊಳ್ಳೋಣ. ಹಾಗೆ ಮೂರನೆಯ ಲಿಂಗದ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ನಪುಂಸಕ ಲಿಂಗ ವ್ಯಾಖ್ಯಾನ ನೋಡೋಣ ಬನ್ನಿ. ಯಾವ ಶಬ್ದ ಪ್ರಯೋಗ ಮಾಡಿದಾಗ ಗಂಡಸೂ ಅಲ್ಲ ಸ್ತ್ರೀಯೂ ಅಲ್ಲ, ಗಂಡಸೂ ಅಲ್ಲ ಸ್ತ್ರೀಯೂ ಅಲ್ಲ ಎಂಬರ್ಥ ಮನಸ್ಸಿಗೆ ಹೊಳೆಯುತ್ತದೆಯೋ ಅದು ನಪುಂಸಕ ಲಿಂಗ. ಈಗ ಯಾವುದೇ ಒಂದು ಶಬ್ದ ನಮಗೆ ಕಿವಿಗೆ ಕೇಳಿಸಿದಾಗ ಅದು ಗಂಡಸು ಅಲ್ಲ ಹೆಂಗಸು ಅಲ್ಲ ಅನ್ನೋ ಅರ್ಥವನ್ನ ನಮ್ಮ ಮನಸ್ಸಿಗೆ ಅನಿಸಿದ್ರೆ ಅದನ್ನ ನಾವು ನಪುಂಸಕ ಲಿಂಗ ಅಂತ ಹೇಳಿ ಕರಿತೇವೆ. ಉದಾಹರಣೆ ನೋಡೋಣ ಬನ್ನಿ, ಮಗು, ಚಿಕ್ಕ ಮಗು ಇದೆ ಇಲ್ಲಿ ನಮ್ಗೆ ಗೊತ್ತಾಗೋದಿಲ್ಲ ಯಾವ್ದು ಲಿಂಗ ಅಂತ ಹೇಳ್ಬಿಟ್ಟು, ಅದೇ ರೀತಿ ಮಗು ಅಂತ ಕರೆದಾಗ ಸಹಿತ ನಮ್ಗೆ ಗೊತ್ತಾಗೋದಿಲ್ಲ, ಆದ್ರಿಂದ ನಾವು ಮಗುವನ್ನ ನಪುಂಸಕ ಲಿಂಗದಲ್ಲಿ ಸೇರಿಸುವಂತದ್ದು. ಹಾಗೆ ಮರ, ಸಾಕಷ್ಟು ಮರಗಳನ್ನು ನಾವು ನೋಡಬಹುದು, ಇದು ಯಾವ ಲಿಂಗ ಅಂತ ನಮ್ಗೆ ಕಷ್ಟ ಆಗುತ್ತೆ, ಆದ್ರಿಂದ ಇದನ್ನೂ ಸಹಿತ ನಾವು ನಪುಂಸಕ ಲಿಂಗ ಅಂತೇಳಿ ಹೇಳುವಂತದ್ದು. ಹಾಗೆ ನಾಯಿ, ನಾಯಿ ಅಂತ ಅಷ್ಟೇ ಬಳಸಿದ್ರೆ ನಾವಿಲ್ಲಿ ಇದು ಸಹಿತ ನಪುಂಸಕ ಲಿಂಗಕ್ಕೆ ಉದಾಹರಣೆಯಾಗಿ ಕೊಡುವಂತದ್ದು. ಹಾಗೆ ನದಿ, ನದಿ ಸಹಿತ ನಾವು ಹೆಸರನ್ನ ಕೊಟ್ರೆ ಯಾವ ಲಿಂಗ ಅಂತ ಹೇಳ್ಬೋದು, ಕೇವಲ ನದಿ ಅಂತ ಕೊಟ್ರೆ ಇಲ್ಲಿ ನಾವು ನಪುಂಸಕ ಲಿಂಗಕ್ಕೆ ಉದಾಹರಣೆಯಾಗಿ ಹೇಳಬೇಕಾಗತ್ತೆ. ಅದೇ ರೀತಿ ನಾಯಿಯು ಸಹಿತ ಹೆಣ್ಣಾಯಿ ಅಂತ ಕರೆದ್ರೆ ನಾವು ಅದಕ್ಕೆ ಲಿಂಗವನ್ನ ಹೇಳ್ಬೋದು, ಕೇವಲ ನಾಯಿ ಅಂತ ಹೇಳಿದಾಗ ನಾವು ಏನ್ ಮಾಡ್ಬೇಕಾಗತ್ತೆ ಇದಕ್ಕೆ ಯಾವ ಲಿಂಗವನ್ನು ನಾವು ಸೂಚಿಸಲಿಕ್ಕೆ ಆಗೋದಿಲ್ಲ. ಅದೇ ರೀತಿ ಕುದುರೆ, ಕುದುರೆ ಇದು ಸಹಿತ ನಾವು ನಪುಂಸಕ ಲಿಂಗಕ್ಕೆ ಉದಾಹರಣೆಯನ್ನ ಕೊಡುವಂತದ್ದು. ಅದೇ ರೀತಿ ಹೆಣ್ಣು ಕುದುರೆ ಗಂಡು ಕುದುರೆ ಅಂತ ಹೇಳಿದಾಗ ನಾವು ಲಿಂಗವನ್ನ ಸೂಚಿಸಬಹುದು, ಕೇವಲ ಕುದುರೆ ಅಂತ ಕೊಟ್ಟಾಗ ನಾವು ಅದನ್ನ ನಪುಂಸಕ ಲಿಂಗ ಅಂತಾನೆ ಹೇಳಬೇಕಾಗತ್ತೆ. ಹಾಗೆ ಆಕಾಶ, ಸ್ಕೈ ಇದು ಸಹಿತ ನಾವು ನಪುಂಸಕ ಲಿಂಗಕ್ಕೆ ಉದಾಹರಣೆಯಾಗಿ ನೀಡುವಂತದ್ದು. ಇನ್ನೊಮ್ಮೆ, ಮಗು, ಮರ, ನಾಯಿ, ನದಿ, ಕುದುರೆ, ಆಕಾಶ ಈ ರೀತಿಯಾಗಿ ಇದು ಸಹಿತ ಪ್ರಶ್ನೆಗಳನ್ನ ಯಾವ ರೀತಿ ಕೇಳಬಹುದು, ನಪುಂಸಕ ಲಿಂಗದ ವ್ಯಾಖ್ಯೆಯನ್ನ ಕೊಟ್ಟು ಇದು ಯಾವ ಲಿಂಗದ ವ್ಯಾಖ್ಯೆಯಲ್ಲಿ ಹೇಳಿ ಕೇಳಬಹುದು. ಅಥವಾ ಬಹು ಆಯ್ಕೆ ಪ್ರಶ್ನೆಯಲ್ಲಿ ನಿಮಗೆ ಈ ರೀತಿ ಯಾವ್ದಾದ್ರು ಒಂದು ಉದಾಹರಣೆ ಕೊಟ್ಟು ಇದು ಯಾವದಕ್ಕೆ ಉದಾಹರಣೆ ಅಂತ ಕೇಳಬಹುದು, ನೀವು ಅದನ್ನ ಯಾವುದು ಅಂತ ಹೇಳಿ ಟಿಕ್ ಮಾಡಬೇಕಾಗತ್ತೆ. ಹಾಗೆ ನಾವು ಲಿಂಗಗಳಲ್ಲಿ ಮುಖ್ಯವಾಗಿ ಮೂರು ವಿಧಗಳನ್ನ ತಿಳ್ಕೊಂಡ್ವಿ, ಸ್ತ್ರೀಲಿಂಗ, ಪುಲ್ಲಿಂಗ, ನಪುಂಸಕ ಲಿಂಗ ಅಂತ ಹೇಳಿ. ಅದರಲ್ಲಿ ಲಿಂಗಗಳಲ್ಲಿ ಮತ್ತೆ ಕೆಲವು ವಿಧಗಳನ್ನ ನಾವಿಲ್ಲಿ ನೋಡಬಹುದು, ಆದ್ರೆ ಇದರ ಬಳಕೆ ಸ್ವಲ್ಪ ಕಡಿಮೆ ಇರ್ತದೆ, ಆದ್ರಿಂದ ಆದರೂ ಸಹಿತ ಇದನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಬನ್ನಿ, ಯಾವುದು ಮತ್ತೆ ಇರುವಂತ ಮೂರು ಲಿಂಗಗಳು ಯಾವುದು ಅನ್ನೋದನ್ನ ನೋಡೋಣ. ಪುನ್ನಪುಂಸಕ ಲಿಂಗ, ಇನ್ನೊಮ್ಮೆ ಹೇಳ್ತಾ ಇದ್ದೇನೆ, ಪುನ್ನಪುಂಸಕ ಲಿಂಗ ಏನು ಹಾಗಂದ್ರೆ ಅಂದ್ರೆ ಕೆಲವು ನಾಮಪದಗಳನ್ನ ಸಂದರ್ಭಕ್ಕನುಸಾರವಾಗಿ ಪುಲ್ಲಿಂಗವಾಗಿಯೂ ನಪುಂಸಕ ಲಿಂಗವಾಗಿಯೂ ಬಳಸ್ತೇವೆ. ಕೆಲಸದ ನಾಮಪದಗಳು ಅಂದ್ರೆ ಹೆಸರನ್ನು ಸೂಚಿಸುವಂತ ಪದಗಳು ಅಂತೇಳಿ ನಾವಿಲ್ಲಿ ಹೇಳುವಂತದ್ದು. ನಾಮಪದಗಳನ್ನ ಉಪಯೋಗಿಸ್ತೇವಲ್ಲ ಬಳಸ್ತೇವಲ್ಲ ಆ ಸಂದರ್ಭದಲ್ಲಿ ಪುಲ್ಲಿಂಗವಾಗಿಯೂ ಬಳಸಬಹುದು ಅಥವಾ ಸ್ತ್ರೀಲಿಂಗವಾಗಿಯೂ ನಾವು ಬಳಸಬಹುದು, ಅದನ್ನ ನಾವೇನಂತೇವೆ ಪುನ್ನಪುಂಸಕ ಲಿಂಗ ಅಂತೇಳಿ ಕರಿತೇವೆ. ಇದೆರಡನ್ನ ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ, ಪುಲ್ಲಿಂಗವಾಗಿಯೂ ನಪುಂಸಕ ಲಿಂಗವಾಗಿಯೂ ಇವೆರಡ ಯಾವ್ದಾದ್ರೂ ಬರಬಹುದು ಅದನ್ನ ನಾವು ಪುನ್ನಪುಂಸಕ ಲಿಂಗ ಅಂತೇಳಿ ಕರಿತೇವೆ. ಉದಾಹರಣೆ ನೋಡಿದಾಗ ಇನ್ನೂ ಸರಿಯಾಗಿ ಅರ್ಥಪೂರ್ಣವಾಗುತ್ತೆ ನಿಮಗೆ. ಬನ್ನಿ ನೋಡೋಣ, ಇಲ್ಲಿ ಎರಡು ವಾಕ್ಯವನ್ನ ಬರೆದಿದ್ದಾರೆ. ಉದಾಹರಣೆ, ಚಂದ್ರ ಮೂಡಿದನು, ಚಂದ್ರ ಮೂಡಿದನು ಅನ್ನೋ ವಾಕ್ಯ ನಮ್ಗೆ ಕಿವಿಗೆ ಕೇಳಿಸಿದಾಗ ಇದು ಗೊತ್ತಾಗತ್ತೆ ಮೂಡಿದನು ಅಂದ್ರೆ ಇಲ್ಲಿ ನಮ್ಗೆ ಪುಲ್ಲಿಂಗ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ. ಅದೇ ರೀತಿ ಇದೇ ವಾಕ್ಯವನ್ನ ನಾವು ಪುನ್ನಪುಂಸಕ ಲಿಂಗದಲ್ಲೂ ಸಹಿತ ಬಳಸಬಹುದು. ಯಾವ ರೀತಿ ಅನ್ನೋದನ್ನ ನೋಡೋಣ. ಚಂದ್ರ ಮೂಡಿತು, ಇಲ್ಲಿ ಗಂಡು ಹೆಣ್ಣು ಅನ್ನೋದು ನಮ್ಗೆ ಕ್ಲಿಯರ್ ಆಗೋದಿಲ್ಲ, ಆದ್ರಿಂದ ನಾವಿದನ್ನ ಪುನ್ನಪುಂಸಕ ಲಿಂಗಕ್ಕೆ ಉದಾಹರಣೆಯಾಗಿ ಸಹಿತ ನಾವಿಲ್ಲಿ ಕೊಡಬಹುದಾಗಿದೆ. ಇಲ್ಲಿ ಈ ರೀತಿ ಉದಾಹರಣೆಯನ್ನು ಕೊಟ್ಟಿರ್ತಾರೆ, ಇದು ಯಾವ ರೀತಿ ಉದಾಹರಣೆ ಅಂತ ಕೇಳಬಹುದು. ಉದಾಹರಣೆಯಾಗಿ ಚಂದ್ರ ಮೂಡಿದನು, ನಾವು ಈ ಕೊನೆಯಲ್ಲಿ ಬರುವಂತಹ ಶಬ್ದವನ್ನ ಗಮನಿಸಬೇಕಾಗತ್ತೆ. ಮೂಡಿದನು ಯಾವ ಲಿಂಗಕ್ಕೆ ಉದಾಹರಣೆ ಇರಬಹುದು ಅನ್ನೋದನ್ನ ಗಮನಿಸಿದಾಗ ಮೂಡಿದನು ಅಂದರೆ ಪುಲ್ಲಿಂಗ ಅಂದ್ರೆ ಗಂಡು ಎಂದು ಹೆಸರು
ಹೆಸರನ್ನು ಸೂಚಿಸ್ತಾ ಇದೆ. ಅಂದ್ರೆ ಪುಲ್ಲಿಂಗ ಅಂತೇಳಿ ಬರಬೇಕಾಗುತ್ತೆ. ಇಲ್ಲಿ ಮೂಡಿತು, ಮೂಡಿತು ಅಂದ್ರೆ ಇಲ್ಲಿ ಹೆಣ್ಣು ಗಂಡು ಅನ್ನೋದು ನಮ್ಗೆ ಕ್ಲಿಯರ್ ಆಗೋದಿಲ್ಲ. ಆದ್ರಿಂದ ನಾವು ಇದನ್ನ ಪುನ್ ನಪುಂಸಕಲಿಂಗ, ಪುನ್ ನಪುಂಸಕಲಿಂಗ ಅಂತೇಳಿ ಕರಿಬೇಕಾಗುತ್ತೆ. ಅದೇ ರೀತಿ ಇಲ್ಲಿ ಸ್ತ್ರೀ ನಪುಂಸಕಲಿಂಗ ಅನ್ನೋ ಇನ್ನೊಂದು ವಿಧಗಳನ್ನ ನಾವಿಲ್ಲಿ ನೋಡಬಹುದು. ಸ್ತ್ರೀ ನಪುಂಸಕ ಲಿಂಗ ಅಂತೇಳಿ ಇಲ್ಲಿ ಇದರ ಬಾಕಿ ನಾವು ನಾಮಪದಗಳನ್ನ ಸಂದರ್ಭಕ್ಕನುಸಾರವಾಗಿ ಸ್ತ್ರೀಲಿಂಗದಂತೆಯೂ ನಪುಂಸಕಲಿಂಗದಂತೆಯೂ ಬಳಸ್ತೇವೆ. ಅದನ್ನ ನಾವು ಸ್ತ್ರೀ ನಪುಂಸಕಲಿಂಗ ಅಂತೇಳಿ ಕರೀತೇವೆ. ನಾಮಪದ ಹೆಸರನ್ನು ಸೂಚಿಸುವಂತ ಪದ. ಕೆಲವು ಸಂದರ್ಭದಲ್ಲಿ ನಾವೇನ್ ಮಾಡ್ತೇವೆ ಅಂತಂದ್ರೆ ಸ್ತ್ರೀಲಿಂಗದ ರೀತಿಯಾಗಿ ನಾವು ಬಳಸ್ತೇವೆ, ಕೆಲವು ಸಲ ನಾವು ನಪುಂಸಕ ಲಿಂಗದ ರೀತಿಯನ್ನು ಸಹಿತ ಬಳಸ್ತೇವೆ. ಅದನ್ನ ನಾವೇನಂತ ಕರಿತೇವೆ ಅಂತಂದ್ರೆ ಸ್ತ್ರೀ ನಪುಂಸಕ ಲಿಂಗ ಅಂತ ಹೇಳಿ ಕರಿತೇವೆ. ಉದಾಹರಣೆಯನ್ನು ನೋಡಿದಾಗ ನಮ್ಗೆ ಇನ್ನೂ ಸರಳವಾಗಿ ಅರ್ಥವಾಗುತ್ತೆ. ಬನ್ನಿ ಮಕ್ಕಳೇ, ಗಂಗೆ ಹರಿಯುತ್ತಾಳೆ, ಇನ್ನೊಮ್ಮೆ ಓದ್ತಾ ಇದ್ದೀನಿ, ಗಂಗೆ ಹರಿಯುತ್ತಾಳೆ. ಈ ಹರಿಯುತ್ತಾಳೆ ಅನ್ನೋ ಪದವನ್ನ ನಾವು ಕಿವಿಗೆ ಕೇಳಿಸಿಕೊಂಡಾಗ ನಮ್ಗೆ ಅರ್ಥ ಆಗುತ್ತೆ ಇದು ಹೆಣ್ಣು ಅಂತ ಹೇಳಿ, ಆಗ ನಾವು ಸ್ತ್ರೀಲಿಂಗ ಅಂತ ಹೇಳಿ ಕರಿಬಹುದು. ಅದೇ ರೀತಿ ಇದೇ ವಾಕ್ಯವನ್ನ ಸ್ವಲ್ಪ ಬದಲಾಯಿಸಿ ಬರೆದಾಗ ಗಂಗೆ ಹರಿಯುತ್ತದೆ, ಗಂಗೆ ಹರಿಯುತ್ತದೆ. ಇಲ್ಲಿ ಹರಿಯುತ್ತದೆ ಅಂತ ಕೊಟ್ಟಾಗ ಇಲ್ಲಿ ಹೆಣ್ಣು ಗಂಡು ಅನ್ನೋದು ನಮ್ಗೆ ಇಲ್ಲಿ ಗೊತ್ತಾಗುವುದಿಲ್ಲ. ಆ ಸಂದರ್ಭದಲ್ಲಿ ನಾವು ಇದನ್ನ ಏನಂತೇವೆ, ಸ್ತ್ರೀ ನಪುಂಸಕ ಲಿಂಗ ಅಂತ ಹೇಳಿ ಕರೀತೇವೆ. ಹಾಗೆ ಮೂರನೆಯದನ್ನ ನಾವು ತಿಳ್ಕೊಳ್ಳೋಣ ಬನ್ನಿ, ನಿತ್ಯ ನಪುಂಸಕ ಲಿಂಗ, ನಿತ್ಯ ನಪುಂಸಕ ಲಿಂಗ ವ್ಯಾಖ್ಯೆಯನ್ನು ತಿಳ್ಕೊಳ್ಳೋಣ. ಕೆಲವು ಶಬ್ದಗಳನ್ನ ಯಾವುದೇ ಸಂದರ್ಭದಲ್ಲಾಗಲಿ ನಪುಂಸಕ ಲಿಂಗದಲ್ಲಿ ಮಾತ್ರ ಬಳಸ್ತೇವೆ. ಕೆಲವು ಶಬ್ದಗಳನ್ನ ಬೇರೆ ಯಾವ ಲಿಂಗದಲ್ಲೂ ಬಳಸುದಿಲ್ಲ, ಸ್ತ್ರೀಲಿಂಗದಲ್ಲೂ ಬಳಸುದಿಲ್ಲ, ಪುಲ್ಲಿಂಗದಲ್ಲೂ ಬಳಸುದಿಲ್ಲ, ಆದ್ರೆ ಕೇವಲ ನಿತ್ಯ ನಪುಂಸಕ ಲಿಂಗದಲ್ಲಿ ಬಳಸ್ತೇವೆ. ಅಂತ ಶಬ್ದಗಳನ್ನು ನಾವೇನ್ ಹೇಳ್ಬೋದು ಇಲ್ಲಿ, ನಿತ್ಯ ನಪುಂಸಕ ಲಿಂಗ ಅಂತ ಹೇಳಿ ಕರೀತೇವೆ. ಕೆಲವು ಶಬ್ದಗಳನ್ನ ಯಾವುದೇ ಸಂದರ್ಭದಲ್ಲಾದ್ರೂ ಸಹಿತ ನಪುಂಸಕ ಲಿಂಗದಲ್ಲಿ ಹೇಳಿಬರ್ತೇವೆ. ನೋಡೋಣ ವ್ಯಾಖ್ಯೆ ಯಾವ ರೀತಿ ಇದೆ, ಉದಾಹರಣೆ ಅಂತ ನೋಡೋಣ. ಮಗು ನಕ್ಕಿತು, ಇಲ್ಲಿ ನೋಡಿ ಮಗು ನಕ್ಕಿತು ಅನ್ನೋ ಶಬ್ದ ಕೊಟ್ಟಿದ್ದಾರೆ. ನಕ್ಕಿತು ಇಲ್ಲಿ ಯಾವ ಲಿಂಗವನ್ನು ನಮ್ಗೆ ಗೊತ್ತಾಗದೇ ಇಲ್ಲ. ಈ ರೀತಿ ಇದ್ದಾಗ ನಾವು ಅದನ್ನ ಏನಂತೇವೆ, ನಿತ್ಯ ನಪುಂಸಕ ಲಿಂಗ ಅಂತ ಹೇಳಿ ಕರಿತೇವೆ. ಅದೇ ರೀತಿ ದಂಡ ಬಂತು, ದಂಡ ಬಂತು ಅಂತಂದಾಗ ಇದು ಇಲ್ಲಿ ಸ್ತ್ರೀಲಿಂಗನೋ ಪುಲ್ಲಿಂಗನೋ ಅನ್ನೋದು ನಮ್ಗೆ ಎಲ್ಲ ಕ್ಲಿಯರ್ ಆಗೋದಿಲ್ಲ. ಆದ್ರಿಂದ ಇದನ್ನ ನಾವೇನಂತೇವೆ, ನಿತ್ಯ ನಪುಂಸಕ ಲಿಂಗ ಅಂತ ಹೇಳಿ ಕರಿತೇವೆ. ನೋಡಿದ್ರಲ್ಲ ವಿದ್ಯಾರ್ಥಿಗಳೇ ಎಷ್ಟು ರೀತಿ ಅಂದ್ರೆ ಲಿಂಗಗಳಲ್ಲಿ ಮುಖ್ಯವಾಗಿ ನಾವು ಮೂರು ವಿಧಗಳನ್ನ ನೋಡಬಹುದು, ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕ ಲಿಂಗ. ಗಂಡು ಎಂದು ಎಂಬ ಶಬ್ದ ನಮ್ಮ ಮನಸ್ಸಿನ ಭಾವನೆಗೆ ಮೂಡಿದಾಗ ಅದನ್ನ ನಾವು ಪುಲ್ಲಿಂಗ ಎಂದು, ಹಾಗೆ ಹೆಣ್ಣು ಎಂಬ ಶಬ್ದ ನಮ್ಮ ಭಾವನೆಗೆ ಮೂಡಿದಾಗ ಹೆಣ್ಣು ಎಂದು, ಈಗ ಗಂಡು ಅಲ್ಲ ಹೆಣ್ಣು ಅಲ್ಲ ಎಂಬ ಭಾವನೆ ನಮ್ಮಲ್ಲಿ ಮೂಡಿದಾಗ ಅದನ್ನು ನಪುಂಸಕ ಲಿಂಗವೆಂದು ಸಹ ನಾವು ಕರೀತೇವೆ. ಹಾಗೆ ಮತ್ತು ಕೆಲವು ಲಿಂಗಗಳನ್ನ ನಾವು ನೋಡೋದಾದ್ರೆ ಪುನ್ನಪುಂಸಕ ಲಿಂಗ, ಸ್ತ್ರೀ ನಪುಂಸಕ ಲಿಂಗ, ನಿತ್ಯ ನಪುಂಸಕ ಲಿಂಗ ಅನ್ನೋದನ್ನು ಮತ್ತು ಕೆಲವು ವಿಧಗಳನ್ನು ನಾವಿಲ್ಲಿ ನೋಡಬಹುದು. ಇಲ್ಲಿ ನಾಮಪದವಾಗಿರ್ತದೆ, ಆದ್ರೆ ಕೆಲವು ಸಲ ಪುಲ್ಲಿಂಗವಾಗಿಯೂ ನಪುಂಸಕ ಲಿಂಗವಾಗಿಯೂ ಬಳಸಲ್ಪಡುತ್ತದೆ. ಅದನ್ನು ನಾವು ಪುನ್ನಪುಂಸಕ ಲಿಂಗ ಅಂತ ಹೇಳಿ ಕರಿತೇವೆ. ಅದೇ ರೀತಿ ಕೆಲವು ಸಲ ನಾಮಪದವೇ ಸ್ತ್ರೀ ಲಿಂಗದಂತೆಯೂ ಅಥವಾ ನಪುಂಸಕ ಲಿಂಗದಂತೆಯೂ ಸಹಿತ ಬಳಸ್ತೇವೆ. ಅದನ್ನು ನಾವು ಸ್ತ್ರೀ ನಪುಂಸಕ ಲಿಂಗ ಅಂತಲೂ, ಅದೇ ರೀತಿ ಕೆಲವು ಶಬ್ದಗಳನ್ನ ನಾವು ಸಂದರ್ಭಕ್ಕೆ ಅನುಸಾರವಾಗಿ ನಾವು ನಪುಂಸಕ ಲಿಂಗದಲ್ಲಿಯೇ ಬಳಸ್ತೇವೆ. ಅಂತದನ್ನ ನಾವು ನಿತ್ಯ ನಪುಂಸಕ ಲಿಂಗ ಅಂತ ಹೇಳಿ ಕರಿತೇವೆ. ಇದರಲ್ಲಿ ನಿಮಗೆ ಪ್ರಶ್ನೆಗಳು ಸುಮಾರು 2-3 ಅಂಕದ ಪ್ರಶ್ನೆಗಳು ಬರುವಂತ ಚಾನ್ಸಸ್ ಇರ್ತದೆ. ಅದನ್ನ ಸರಿಯಾಗಿ ಅಭ್ಯಸಿಸಿ.